ಈ ನೀವು ಹುಟ್ಟಿದ ಲೋಕ ಇದೆಯಲ್ಲ ಮನುಷ್ಯ ಲೋಕ, ಇದು ಅನಿತ್ಯಂ. ಎಷ್ಟಿದ್ದೀತು ನಮ್ಮ ಆಯುಷ್ಯ? ನೀನು ಬಯಸೋದು ಸುಖವನ್ನು, ನಿನಗೆ ಸಿಗೋದು ದುಃಖ. ನೀನು ಬಯಸಿದ್ದು ಸಿಗದ ಸುಖ ಇಲ್ಲದ ಜಾಗ ಇದು. ಅಲ್ಲಿಗೆ ಈ ಲೋಕ ಶಾಶ್ವತ ಅಲ್ಲ, ನಿತ್ಯವಾದ ಸುಖ ಮಾತ್ರ ಇರುವ ಒಂದು ತಾಣವನ್ನು, ಒಂದು ಜಾಗವನ್ನು, ಒಂದು ಸ್ಥಾನವನ್ನು ನೀನು ಬಯಸ್ತೀ ಅಂತಾದರೆ ಅಜಸ್ವಮಾಂ, ದುಃಖದ ಲವಲೇಶ ಇಲ್ಲದ ಶಾಶ್ವತವಾದ ಸ್ಥಿತಿಗೆ ನಿನ್ನನ್ನು ಕೊಂಡೊಯ್ತೇನೆ. ಬೇಡದ್ದನ್ನೆಲ್ಲ ತಲೆಯಲ್ಲಿ ತುಂಬಿಸಿಕೊಂಡು ಮನಸ್ಸನ್ನು ಕೆಡಿಸಿಕೊಡಬೇಡ. ಮನ್ಮನಾಭವ, ನಿರಂತರ ನನ್ನಲ್ಲಿ ಮನಸ್ಸಿಡು. ನೀನು ಮಾಡಬೇಕಾದ ಕರ್ತವ್ಯವನ್ನು ಬಿಡು ಅಂತ ನಾನು ಹೇಳೋದಿಲ್ಲ. ನಿನ್ನ ಜೀವನ ಸಾಗೋಕ್ಕೆ ಬೇಕಾದ ಕರ್ತವ್ಯದಲ್ಲಿ ತೊಡಗು, ಆದರೆ ನನ್ನನ್ನು ಮರೆಯಬೇಡ. ನನ್ನಲ್ಲಿ ಮನಸ್ಸಿಡುವವನು ಆಗು. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. 9ನೇ ಅಧ್ಯಾಯದ ಕೊನೆಯಲ್ಲಿದ್ದೇವೆ. ಶ್ರೀಕೃಷ್ಣ ಮಾಡಿದ ಅಪರಾಧಕ್ಕೆ ಫಲವಾಗಿ ಉಚ್ಚ ವ್ಯಕ್ತಿತ್ವದ ಒಬ್ಬ ಆತ್ಮ ಅವನಿಗೆ ಒಗ್ಗದ ಪರಿಸರದಲ್ಲಿ ಹುಟ್ಟಿ ಸಾಧನೆಯನ್ನು ಕಳ್ಕೊಂಡರೂ ಅಂಥವರು ಮತ್ತೆ ಸರಿಯಾದ ದಾರಿಯಲ್ಲಿ ಹಿಡಿಯುವಂತಾಗಿ ನನ್ನ ಅನುಗ್ರಹದಿಂದ ಉದ್ಧಾರವನ್ನು ಹೊಂದುತ್ತಾರೆ ಅಂತ 32ನೆಯ ಶ್ಲೋಕದಲ್ಲಿ ಹೇಳಿ ಅದನ್ನು ಕೈಮುತ್ಯ ನ್ಯಾಯದಿಂದ ಸಮರ್ಥನೆ ಮಾಡ್ತಾ ಇದ್ದಾನೆ 33ನೆಯ ಶ್ಲೋಕದಲ್ಲಿ. ಶ್ಲೋಕ: ಕಿಂ ಪುನರ್ಬ್ರಾಹ್ಮಣಾ ಪುಣ್ಯಾಃ ಭಕ್ತಾರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಕಿಂ ಪುನಃ ಬ್ರಾಹ್ಮಣಾಃ ಪುಣ್ಯಾಃ ಭಕ್ತಾಃ ರಾಜರ್ಷಯಃ ತಥಾ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಪುಣ್ಯಾಃ ಬ್ರಾಹ್ಮಣಾಃ ಅಂದರೆ ಪುಣ್ಯದ ಫಲವಾಗಿರುವ ಬ್ರಾಹ್ಮಣ ಜನ್ಮ. ಒಬ್ಬ ವ್ಯಾಪಾರಿ ಮನೋಭಾವದ ವ್ಯಕ್ತಿ ಅಥವಾ ಸೇವಾ ಮನೋಭಾವದ ವ್ಯಕ್ತಿ, ಅವನಿಗೆ ಒಗ್ಗದ ಆದರೆ ಅವನ ಮನೋಭಾವಕ್ಕೆ ಅತ್ಯಂತ ಉಚ್ಚವಾದ ಶಾಂತಿ ಮತ್ತು ಭಕ್ತಿಯ ಸ್ವಭಾವವುಳ್ಳ ಒಂದು ಜನ್ಮ. ಅವನು ಹುಟ್ಟಿದ ಪರಿಸರ, ಅವನ ಮನೋಭಾವ ಸೇವಾ ಮನೋಭಾವ. ಆದರೆ ಅವನು ಹುಟ್ಟಿದ್ದು ಒಂದು ಋಷಿಕುಲದ. ಕಾರಣ ಏನು? ಹಿಂದೆ ಉತ್ತಮ ಸಾಧಕ ವಂಶದಲ್ಲಿ ಹುಟ್ಟಿದವ ತಪ್ಪು ಮಾಡಿ ಮನಸ್ಸಿಗೆ ಒಗ್ಗದ ಕೆಳ ಹಂತಕ್ಕೆ ಬರ್ತಾನೆ. ಇವಾಗ ಕೆಳ ಹಂತದ ವ್ಯಕ್ತಿ, ಸೇವಾ ಮನೋಭಾವ ಇರುವ ವ್ಯಕ್ತಿ ಉಚ್ಚ ಮನೋಭಾವದ ಸಾತ್ವಿಕವಾದ ಶಾಂತಿಪ್ರಿಯನಾದ ಋಷಿಮುನಿಗಳ ಕುಲದಲ್ಲಿ ಹುಟ್ಟಿದ. ಅವನು ಒಪ್ಕೊಳ್ತಾನೆ ಅದಕ್ಕೆ. ಯಾಕೆಂದರೆ ಅವನ ಮನೋಭಾವ ಸೇವಾ ಮನೋಭಾವವಾದರೂ ಅದಕ್ಕಿಂತ ಉತ್ತಮವಾದ ಒಂದು ಸ್ಥಿತಿ, ಶಾಂತಿಯ ಪರಿಸರ, ಸುತ್ತಮುತ್ತಲೂ ಧಾರ್ಮಿಕ ವಾತಾವರಣ, ಹಿಂಸೆ
ಕ್ರೋಧ ರಾಗ ದ್ವೇಷಗಳಿಲ್ಲದ ಒಂದು ಪರಿಸರದಲ್ಲಿ ಆತ ಹುಟ್ಟಿದ. ಇದು ಪುಣ್ಯಾಹ. ಅವನು ದಾಸ್ಯ ಮನೋಭಾವದಿಂದ ಪುಣ್ಯವಶಾತ್ ಇಂತಹ ಒಂದು ಉತ್ತಮ ಪರಿಸರದಲ್ಲಿ ಆತ ಹುಟ್ಟಿದ. ಇಂತಹ ಪುಣ್ಯಾಹ, ಪುಣ್ಯದ ಫಲವಾದ ಬ್ರಾಹ್ಮಣಾಹ, ಬ್ರಾಹ್ಮಣರು, ಅಥವಾ ಒಬ್ಬ ವ್ಯಾಪಾರಿ ಮನೋಭಾವದ ಮೂಲಭೂತವಾದ ಒಬ್ಬ ಆತ್ಮ ಆಳರಸರ ವಂಶದಲ್ಲಿ ಆದರ್ಶವನ್ನು ಇಟ್ಟುಕೊಂಡ ಒಂದು ಆಳರಸರ ವಂಶದಲ್ಲಿ ಬಂದ. ರಾಜರ್ಷಯ, ಒಳ್ಳೆಯ ಸ್ಥಾನಮಾನ, ಗೌರವದ ಸ್ಥಾನ. ಇಂಥ ಒಂದು ಜನ್ಮ ಅವನಿಗೆ ಪುಣ್ಯವಶಾತ್ ಲಭಿಸಿತು. ಪುಣ್ಯಾಹ, ಪುಣ್ಯಫಲವಾದ ರಾಜರ್ಷಯ ಭಕ್ತಾಹ, ಈ ಸೇವಾ ಮನೋಭಾವದವ ಇಂತಹ ಒಂದು ಧಾರ್ಮಿಕ ಪರಿಸರಕ್ಕೆ ಬಂದಿತ್ತು ಅವನು ಪುಣ್ಯ. ಒಬ್ಬ ವ್ಯಾಪಾರಿ ಮನೋಭಾವದ ವ್ಯಕ್ತಿ ಆಳರಸರ ಸಾತ್ವಿಕ ವಂಶದಲ್ಲಿ ಹುಟ್ಟಿದ್ದು ಪುಣ್ಯ, ಪುಣ್ಯದ ಫಲ. ಇಂಥವರು ಕಿಂ ಪುನಃ, ಇಂಥವರು ಉದ್ಧಾರವಾಗ್ತಾರೆ ಅಂತ ಏನು ಹೇಳಬೇಕು? ಉತ್ತಮ ಮನೋಭಾವದ ವ್ಯಕ್ತಿ ಸಾಮಾನ್ಯ ಮನೋಭಾವಕ್ಕೆ ಇಡದಾಗಲೂ ಕೂಡ ಅಲ್ಲಿಂದ ಮತ್ತೆ ಸರಿದಾರಿಗೆ ಬಂದು ನನ್ನನ್ನು ಸೇರ್ತಾರೆ ಅಂತಂದ ಮೇಲೆ, ಸಾಮಾನ್ಯ ಮನೋಭಾವದ ವ್ಯಕ್ತಿ ಉಚ್ಚವಾದ ಒಂದು ಪರಿಸರದಲ್ಲಿ ಹುಟ್ಟಿ ಸಾಧನೆಯನ್ನು ಮಾಡಿದರೆ ಅವನು ನನ್ನ ಹತ್ರ ಬರೋದಿಲ್ಲ ಅಂತ ಹೇಗೆ ಹೇಳಬೇಕು? ಹೇಳಬೇಕೇನೋ, ಬಂದೇ ಬರ್ತಾನೆ. ಇದು ಚಿಂ ಪುನಃ ಪುಣ್ಯಾಹ ಬ್ರಾಹ್ಮಣಾಹ ಭಕ್ತಾಹ ರಾಜರ್ಷಯ, ಇವರು ಪರಾಂ ಗತಿಂ ಯಾಂತಿ ಅನ್ನೋದಕ್ಕೆ ಕಿಂ ಪುನಃ ಏನು ಹೇಳಬೇಕು? ಹೀಗೆ ಪುಣ್ಯಫಲದಿಂದ ಶಾಂತ ಮನೋಭಾವದ ಧಾರ್ಮಿಕ ಪರಿಸರದಲ್ಲಿ ಹುಟ್ಟಿದ ವ್ಯಕ್ತಿಗಳು, ಅಥವಾ ಭಕ್ತರಾಜ ಆಳರಸರ ವಂಶದಲ್ಲಿ ಹುಟ್ಟಿದವರು ಉತ್ತಮ ಗತಿಯನ್ನು ಹೊಂತಾರೆ ಅಂತ ನಾನು ಹೇಳಬೇಕೋ? ಅರೆ ಕೃಷ್ಣ, ಉಚ್ಚ ಮನೋಭಾವದ ವ್ಯಕ್ತಿಯು ಸಾಮಾನ್ಯ ಮನೋಭಾವದ ಒಂದು ಕುಲದಲ್ಲಿ ಹುಟ್ಟಿದ್ದಾರೆ ಅಂತ ಆದಮೇ ಹುಟ್ಟಿದ್ದಾರೆ, ಆದರೂ ಅವರು ಪರಮಗತಿಗೆ ಹೋಗ್ತಾರೆ ಅಂತಂದ ಮೇಲೆ, ಸಾಮಾನ್ಯ ಮನೋಭಾವದ ಒಬ್ಬ ವ್ಯಕ್ತಿ ಧಾರ್ಮಿಕ ಪರಿಸರಕ್ಕೆ ಒಗ್ಗುವ ಜಾಗದಲ್ಲಿ ಹುಟ್ಟಿದರೆ, ಭಕ್ತನಾಗಿದ್ದರೆ ಅವನು ಉದ್ಧಾರ ಆಗ್ತಾನೆ ಅಂತ ಹೇಳಲೇಬೇಕಾಗಿಲ್ಲ. ಅವನ ಉದ್ಧಾರ ನಿಶ್ಚಿತ, ಅದು ಅವನಿಗೆ ಪುಣ್ಯದಿಂದ ಸಿಕ್ಕಿದ ಪರಿಸರ. ಆದ್ದರಿಂದ ಅರ್ಜುನ, ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಮಾಂ ಭಜಸ್ವ, ಇವೆರಡರಿಂದ ಕೃಷ್ಣ ನಮಗೆ ಕೊಡ ಸಂದೇಶವನ್ನು ಏನು ಅಂದರೆ, ಈ ನೀವು ಹುಟ್ಟಿದ ಲೋಕ ಇದೆಯಲ್ಲ, ಮನುಷ್ಯ ಲೋಕ, ಇದು ಅನಿತ್ಯಂ. ಎಷ್ಟಿದ್ದೀತು ನಮ್ಮ ಆಯುಷ್ಯ? 60, 80, 100, ಒಂದು ದಿವಸ ಹೋಗಲೇಬೇಕು. ಆದರೆ ಇಡೀ ನಿನ್ನ ಜೀವನ ಯಾತ್ರೆಯಲ್ಲಿ ಕೋಟಿ ಕೋಟಿ ವರ್ಷಗಳು, ಅದರಲ್ಲೊಂದು 100 ವರ್ಷ ಒಂದು ತುಣುಕು. ಆದ್ದರಿಂದ ಈ ಜೀವನ ನಿನ್ನದು ಅನಿತ್ಯ. ನೀನು ಬಯಸೋದು ಸುಖವನ್ನು, ನಿನಗೆ ಸಿಗೋದು ದುಃಖ. ಅಸುಖಂ, ನೀನು ಬಯಸಿದ್ದು ಸಿಗದ ಸುಖ ಇಲ್ಲದ ಜಾಗ ಇದು. ಇಮಂ ಲೋಕಂ, ಅಲ್ಲಿಗೆ ಈ ಲೋಕ ಶಾಶ್ವತ ಅಲ್ಲ, ನೀನು ಬಯಸುವ ಸುಖ ಇಲ್ಲಿ ಸಿಗೋದಿಲ್ಲ. ಇಮಂ ಲೋಕಂ ಪ್ರಾಪ್ಯ, ನೀನೇನು ಮಾಡಬೇಕು ಅಂದರೆ, ನಿತ್ಯವಾದ ಸುಖ ಮಾತ್ರ ಇರುವ ಒಂದು ತಾಣವನ್ನು, ಒಂದು ಜಾಗವನ್ನು, ಒಂದು ಸ್ಥಾನವನ್ನು ನೀನು ಬಯಸ್ತೀ ಅಂತಾದರೆ, ಅಜಸ್ವಮಾಂ, ಈ ಅನಿತ್ಯ ಲೋಕವನ್ನು ಹೊಂದಿ ನಿತ್ಯವಾದ ಲೋಕಕ್ಕೆ ಹೋಗುವ ಪ್ರಯತ್ನವನ್ನು ಮಾಡ್ತೀ ಅಂತ ಆದರೆ, ನನ್ನನ್ನು ಭಜಸ್ವ, ನನ್ನ ಆರಾಧನೆಯನ್ನು ಮಾಡು. ಪರಾಂ ಗತಿಂ ಯಾಸ್ಯಸಿ, ದುಃಖದ ಲವಲೇಶ ಇಲ್ಲದ ಶಾಶ್ವತವಾದ ಸ್ಥಿತಿಗೆ ನಿನ್ನನ್ನು ಕೊಂಡೊಯ್ತೇನೆ. ಅನಿತ್ಯಂ ಅಸುಖಂ ಇಮಂ ಲೋಕಂ ಪ್ರಾಪ್ಯ, ಈ ಲೋಕವನ್ನು ಹೊಂದಿ ನೀನು ಏನು ಮಾಡು? ಮಾಂ ಭಜಸ್ವ, ನನ್ನ ಆರಾಧನೆಯನ್ನು ಮಾಡು. ನಾನು ಪರಾಂಗತಿಂ,
ಉತ್ತಮವಾದ ಸ್ಥಾನಕ್ಕೆ ನಿನ್ನನ್ನು ಕೊಂಡೊಯ್ತೇನೆ. ಮತ್ತೊಮ್ಮೆ ಶ್ಲೋಕ. ಕಿಂ ಪುನರ್ಬ್ರಾಹ್ಮಣ ಪುಣ್ಯಾಹ ಭಕ್ತಾರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಕೊನೆಗೆ ಇದು ಭಗವಂತನ ಮಹತ್ವವನ್ನು ತಿಳಿಸುವ ಅಧ್ಯಾಯ. ಅನೇಕ ಭಗವನ್ ಮಹಾತ್ಮ್ಯವನ್ನು ಈ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಅದರ ಫಲಶ್ರುತಿಯನ್ನು ಕೊನೆಯ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೈವೇಷ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ಪದವಿಭಾಗ ಮನ್ಮನಾ ಭವ ಮದ್ಭಕ್ತಃ ಮದ್ಯಾಜಿ ಮಾಂ ನಮಸ್ಕುರು ಮಾಂ ಏವ ಏಷ್ಯಸಿ ಮಾಮೇ ವೈಷ್ಯಸಿ ಮಾಂ ಏವ ಏಷ್ಯಸಿ ಯುಕ್ತ್ವಾ ಏವಂ ಆತ್ಮಾನಂ ಮತ್ಪರಾಯಣ. ದೊಡ್ಡ ಸಂದೇಶ ಅರ್ಜುನ. ಮನ್ಮನಾಭವ, ನನ್ನಲ್ಲಿ ಮನಸ್ಸುಳ್ಳವನಾಗು. ಏನೇನೋ ಹಾಡು ಹರಟೆ, ಬೇಡದ್ದನ್ನೆಲ್ಲ ತಲೆಯಲ್ಲಿ ತುಂಬಿಸಿಕೊಂಡು ಮನಸ್ಸನ್ನು ಕೆಡಿಸಿಕೊಡಬೇಡ. ಮನ್ಮನಾಭವ, ನಿರಂತರ ನನ್ನಲ್ಲಿ ಮನಸ್ಸಿಡು. ನೀನು ಮಾಡಬೇಕಾದ ಕರ್ತವ್ಯವನ್ನು ಬಿಡು ಅಂತ ನಾನು ಹೇಳೋದಿಲ್ಲ. ನಿನ್ನ ಜೀವನ ಸಾಗೋಕ್ಕೆ ಬೇಕಾದ ಕರ್ತವ್ಯದಲ್ಲಿ ತೊಡಗು, ಆದರೆ ನನ್ನನ್ನು ಮರೆಯಬೇಡ. ಮನ್ಮನಾಭವ, ನನ್ನಲ್ಲಿ ಮನಸ್ಸಿಡುವವನು ಆಗು. ಮದ್ಭಕ್ತೋಭವ, ಅಷ್ಟೇ ಅಲ್ಲ, ನಿನ್ನ ಪ್ರೀತಿ, ನಿನ್ನ ಗೌರವ ನನ್ನಲ್ಲಿ ಇರಲಿ. ಭಕ್ತಿ ಅಂದರೆ ಪ್ರೀತಿ ಮತ್ತು ಗೌರವ. ಆದ್ದರಿಂದ ನನ್ನ ಭಕ್ತನಾಗಿ ನಡೆದುಕೋ. ನಾನೇ ಮಾಡಿದ್ದು, ನನ್ನ ಶಕ್ತಿಯಿಂದ ಇದನ್ನು ಸಾಧಿಸಿದ್ದೇನೆ, ಅಹಂ ಬೇಡ. ದೇವರು ನನ್ನೊಳಗಿದ್ದು ಇದನ್ನು ಮಾಡಿಸಿದ. ನನ್ನ ಭಕ್ತನಾಗಿ ನೀನಿರು. ಅಂದರೆ ನಾನು ಸ್ವತಂತ್ರನಲ್ಲ, ನನ್ನನ್ನು ಮೀರಿದ ಒಂದು ಶಕ್ತಿ ಇದೆ, ಅದು ದೇವರು. ಅದರ ಮೇಲೆ ನನಗೆ ಸ್ನೇಹ ಇದೆ, ಅದರ ಮನೋಭಾವಕ್ಕೆ ವಿರುದ್ಧವಾಗಿ ನಾನು ಜೀವನದಲ್ಲಿ ನಡೆಕೊಳ್ಳೋದಿಲ್ಲ, ಅವನಿಗೆ ಬೇಸರವಾಗ್ತದೆ. ಹೀಗೆ ನನ್ನ ಮೇಲಿನ ಪ್ರೀತಿಯಿಂದ ನನಗೆ ವಿರುದ್ಧವಾದ ಮಾರ್ಗದಲ್ಲಿ ನಡೆಯದೆ, ನನ್ನ ಮೇಲಿನ ಗೌರವದಿಂದ ನಾನೇ ಮಾಡಿದ್ದು ಅಂತ ಅಹಂಭಾವವನ್ನು ತಡೆಯದೆ ನೀಡಿರು. ಮದ್ಭಕ್ತೋಭವ. ಮದ್ಯಾಜಿ, ಯಜನ ಅಂದರೆ ಹೋಮ ಅಂತ ಅರ್ಥ, ಆದರೆ ಅದು ಒಂದೇ ಅರ್ಥ ಅಲ್ಲ. ಅದಕ್ಕೆ ಮದ್ಯಾಜಿ, ನನ್ನನ್ನು ಪೂಜಿಸು. ಭಗವಂತನ ಪೂಜೆ ಅಂದರೆ ನಾವು ಮಂಗಳಾರತಿ, ಅಭಿಷೇಕ, ಇದೇ ಭಗವಂತನ ಪೂಜೆಯಲ್ಲ. ಭಗವಂತನ ಸೃಷ್ಟಿಗೆ ನಾವು ಮಾಡುವ ಯಾವುದೇ ಉಪಕಾರವು ಭಗವಂತನ ಯಜನ. ಆದ್ದರಿಂದ ನೀನು ಮಾಡೋದಿದ್ದರೆ ನನ್ನ ಆರಾಧನೆಯನ್ನು ಮಾಡು. ಸಾವಿರಾರು ದೇವತೆಗಳಿದ್ದಾರೆ, ಅವರು ಇವರು ಇವರು ಅಂತ ಇದ್ದಲ್ಲಿಗೆಲ್ಲ ಹೋಗಬೇಡ. ನಿನಗೆ ದೊಡ್ಡವರು, ಅವನ ಅನುಗ್ರಹ ಬೇಕು ಅಂತಾದರೆ ಮದ್ಯಾಜಿ ಭಾವ, ನನ್ನನ್ನೇ ನಿರಂತರವಾಗಿ ನಿನ್ನ ಸತ್ಕರ್ಮಗಳಿಂದ ಆರಾಧಿಸು. ಮಾಂ ನಮಸ್ಕುರು, ನಿನಗೆ ನಮಸ್ಕಾರ ಮಾಡಬೇಕು. ಓ ಭಗವಂತನ ಮಹಾತ್ಮೆ,
ಎಷ್ಟು ದೊಡ್ಡದು ಅಂತ ಆಶ್ಚರ್ಯವಾದ ಒಂದು ಘಟನೆಯನ್ನು ನೋಡಿದಾಗ ಅವನಿಗೆ ಕೃತಜ್ಞನಾಗಿರಬೇಕು ಅಂತ ಅನಿಸಿದರೆ ನನಗೊಂದು ಅಡ್ಡಬೇಡ, ಮಾಂ ನಮಸ್ಕೋ. ಏನಾಗುತ್ತೆ ಗೊತ್ತಾ, ನೀನಿಷ್ಟು ಮಾಡಿದ್ರಿಂದ ಮಾಮೇವ ಏಷ್ಯಸಿ, ಇಷ್ಟು ಮಾಡಿದರೆ ನನ್ನ ಬಳಿಗೇ ನೀನು ಬರ್ತಿ, ನಾನು ಕರೆಸಿಕೊಳ್ತೇನೆ ಅಂತ ಶ್ರೀಕೃಷ್ಣ. ನಿಮ್ಮ ಜೀವನ ಕೃಷ್ಣಮಯವಾದರೆ ಕೃಷ್ಣ ನಿಮ್ಮನ್ನು ಕರೆಸಿಕೊಳ್ತಾನೆ. ನಿಮ್ಮ ಜೀವನ ದ್ವೇಷಮಯವಾದರೆ ದ್ವೇಷವು ನಿಮ್ಮನ್ನು ಕರೆಸಿಕೊಳ್ಳುತ್ತದೆ. ಮಾಮೇವ ಏಷ್ಯಸಿ ಆತ್ಮಾನಂ ಏವಂ ಯುಕ್ತ್ವ, ನಿನ್ನ ಮನಸ್ಸನ್ನು ಹೀಗೆ ಯೋಜನೆ ಮಾಡಿ, ಯೋಜನೆ ಮಾಡೋದಂದರೆ ದೇವರ ಜೊತೆಯಲ್ಲಿ ಸಂಪರ್ಕವನ್ನು ಬೆಳೆಸಿ. ನೀನು ನಮಸ್ಕಾರ ಮಾಡೋದು ದೇವರಿಗೆ, ನೀನು ಕೆಲಸ ಮಾಡುವುದು ದೇವರ ತೃಪ್ತಿಗೆ, ನೀನು ಗೌರವ ಪ್ರೇಮಗಳನ್ನು ತೋರಿಸೋದಾದರೆ ಅದು ದೇವರಲ್ಲಿ, ನೀನು ಮನಸ್ಸನ್ನಿಡೋದಾದರೆ ಕೃಷ್ಣನಲ್ಲಿ. ಹೀಗೆ ಆತ್ಮಾನಂ, ನಿನ್ನ ಮನಸ್ಸನ್ನು ಏವಂ ಯುಕ್ತ್ವ, ನನ್ನಲ್ಲಿ ನೆಲೆಗೊಳಿಸಿ. ಮತ್ಪರಾಯಣಃ, ನಾನೇ ಪರಂ ಅಯನಂ ಯಸ್ಯ ಸಹ, ನಾನೇ ಪರಮ ಪ್ರಾಪ್ಯ, ನನಗಿಂತ ದೊಡ್ಡದಾದ ಇನ್ನೊಂದು ನೀನು ಹೋಗಬೇಕಾದ ತಾಣ ಇಲ್ಲ. ಪರಮಪ್ರಾಪ್ಯನಾದವನು ನಾರು, ಮತ್ಪರಾಯಣನಾಗಿ ಮನ್ಮನಾಭವ ಮದ್ಭಕ್ತೋಭವ ಮದ್ಯಾಜೀಭವ ಮಾಂ ನಮಸ್ಕುರು, ಆವಾಗ ಮಾಮೇವ ಏಷ್ಯಸಿ, ನನ್ನನ್ನೇ ಹೊಂದುತ್ತೀಯ ಅಂದರೆ ಕೃಷ್ಣ ಕೊಟ್ಟ ಭರವಸೆ. ಹೀಗೆ ನನ್ನ ಮಯನಾದರೆ ನನ್ನಲ್ಲಿಗೆ ನಿನ್ನನ್ನು ನಾನು ಕರೆಸಿಕೊಳ್ತೇನೆ. 9ನೇ ಅಧ್ಯಾಯದ ಯಾಕೆ ಇಡೀ ಭಗವದ್ಗೀತೆಯ ಶ್ರೀಕೃಷ್ಣನ ಸಂದೇಶ ಇಲ್ಲಿ ಬಂದಿದೆ. ಮತ್ತೊಮ್ಮೆ ಶ್ಲೋಕ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇವೈಷ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. 9ನೇ ಅಧ್ಯಾಯವನ್ನು ನಾವು ಮುಗಿಸಿದ್ದೇವೆ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಭಗವನ್ ಮಹಿಮಾವರ್ಣನ ರೂಪ ಭಕ್ತಿಯೋಗೋ ನಾಮ ನವಮೋಧ್ಯಾಯ. 9ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಭಗವಂತನ ಮಹಿಮೆಗಳನ್ನು, ಅವನಲ್ಲಿ ನಮಗೆ ಪ್ರೇಮ ಗೌರವ ಇದು ಮೂಡೋದಕ್ಕಾಗಿ, ಅರ್ಥಾತ್ ಭಕ್ತಿಯು ಅವನಲ್ಲಿ ಬರುವುದಕ್ಕೆ ಅನುಕೂಲವಾಗುವಂತೆ, ನಮ್ಮಂತೆ ಭಗವಂತನಲ್ಲ, ನಮ್ಮನ್ನು ಮೀರಿದ ಅಸಾಧಾರಣ ವ್ಯಕ್ತಿ, ಹೀಗೆ ಇದೇ ಭಗವಂತನ ಮಹಿಮೆ. ಮಹಿಮೆ ಅಂದರೆ ನಮ್ಮನ್ನು ಮೀರಿದ ಕೆಲವು ಗುಣಧರ್ಮಗಳು ಅವನಲ್ಲಿ ಇದೆ. ಇದು ನಮಗೆ ಮನವರಿಕೆಯಾದರೆ ಭಗವಂತನಲ್ಲಿ ಭಕ್ತಿ ಹುಡುತ್ತದೆ. ಹೀಗೆ ಭಕ್ತಿಗೆ ಬೇಕಾದ ಭಗವಂತನ ಮಹತ್ವವನ್ನು ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿದ್ದರಿಂದ ಭಕ್ತಿಯೋಗ ಅಂತ ಹೆಸರು. ಇದು 9ನೇ ಅಧ್ಯಾಯ ಇಲ್ಲಿಗೆ ಮುಗಿದಿದೆ. ನಾವು 18 ಅಧ್ಯಾಯಗಳಲ್ಲಿ 9ನೇ ಅಧ್ಯಾಯವನ್ನು ಮುಗಿಸಿದ್ದೇವೆ. ಅಂದರೆ ಭಗವದ್ಗೀತೆಯ ಅಧ್ಯಾಯದ ಪ್ರಕಾರ ಅರ್ಧ ಭಾಗವನ್ನು ನಾವು ಮುಗಿಸಿದ್ದೇವೆ. ಶ್ಲೋಕದ ದೃಷ್ಟಿಯಿಂದ ಅಲ್ಲ, ಅಧ್ಯಾಯದಲ್ಲಿ ಕೆಲವುದರಲ್ಲಿ ಶ್ಲೋಕ ಹೆಚ್ಚಿರಬಹುದು, ಕೆಲವು ಕಡಿಮೆ ಇರಬಹುದು. ಅಂತೂ ಅಧ್ಯಾಯದ ದೃಷ್ಟಿಯಿಂದ ನಾವು 9ನೇ ಅಧ್ಯಾಯವನ್ನು ಅರ್ಧ ಅಧ್ಯಾಯವನ್ನು ಮುಗಿಸಿದ್ದೇವೆ. ಮುಂದಿನ ಅಧ್ಯಾಯ 10ನೇಯದ್ದು. 10ಕ್ಕೆ 10 ಬೇಕು, ಹತ್ತಿ ಮುಗಿಸಬೇಕು, ಆಮೇಲೆ 11, 18ರವರೆಗೆ ನಾವು ಸಾಗಬೇಕು. ಶ್ರೀಕೃಷ್ಣ, ನನ್ನ ಭಕ್ತರಾಗಿ ನೀವೇನು ಸಂಕಲ್ಪ ಮಾಡ್ತೀರೋ
ಅದನ್ನು ಮುಂದುವರಿಸುವ ಜವಾಬ್ದಾರಿ ನಾನು ಹೊರತೇನೆ ಅಂತ ಮೇ ಭಕ್ತ ಪ್ರಣಶ್ಯತಿ ಅಂತ ಆಶ್ವಾಸನೆ ನೀಡಿದ್ದಾನೆ. ಶ್ರೋತೃಗಳಾದ ನಿಮಗೆ, ಹೇಳುವ ನನಗೆ ಆ ಯೋಗ ಸಾಮರ್ಥ್ಯಗಳನ್ನು ಶ್ರೀಕೃಷ್ಣ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಭಗವದ್ಗೀತೆಯ ಈ ಭಾಗದ ಪ್ರಾಯೋಜಕತ್ವವನ್ನು ಶ್ರೀಯುತ ಸತೀಶ್ ಜಯಪ್ಪ, ನೇತ್ರಾವತಿ ದಂಪತಿಗಳು ಹಾಗೂ ಅವರ ಮಗನಾದ ಸೋಹನ್ ಇವರು ವಹಿಸಿಕೊಂಡು ನಡೆಸಿದ್ದಾರೆ. ಭಗವಂತ ಈ ಕುಟುಂಬಕ್ಕೆ ಶಾಂತಿ ನೆಮ್ಮದಿಯ ಜೀವನವನ್ನು ಕೊಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಸನ್ಮಾರ್ಗ ಇವುಗಳನ್ನು ಅನುಗ್ರಹಿಸಿ ಭಗವದ್ಭಕ್ತಿಯನ್ನು ಹೆಚ್ಚಿಸಲಿ ಅಂತ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡು.